ಯಶಸ್ವಿ ನಾಯಿನ್ ವಾರ್ತೆಗೆ ಸ್ವಾಗತ. ಸಸ್ಯಾಹಾರ ಸೇವನೆಗೆ ಪ್ರೋತ್ಸಾಹ ನೀಡುವ ಉದ್ದೇಶದಿಂದ ಈ ತಿಂಗಳು 26ರಂದು ಪ್ರಶಸ್ತಿ ಪ್ರದಾನ ಸಮಾರಂಭ ಆಯೋಜಿಸಲಾಗಿದೆ. ಗೋ ಗ್ರೀನ್ ಅರ್ಥ್ ಹೆಸರಿನ ಈ ಸಮಾರಂಭದಲ್ಲಿ ವಿವಿಧ ಕ್ಷೇತ್ರದ ಗಣ್ಯರು ಭಾಗವಹಿಸಲಿದ್ದಾರೆ. ಈ ಕುರಿತು ಪೂರ್ವಭಾವಿ ಸುದ್ದಿಗೋಷ್ಠಿ ವಿವರ ಇಲ್ಲಿದೆ. ಇದೇ ತಿಂಗಳು 26ನೇ ತಾರೀಕು ಡಿಸೆಂಬರ್ ನಾವೊಂದು ಗೋ ಗ್ರೀನ್ ಅರ್ಥ್ ಅವಾರ್ಡ್ ಅಂತ ಕಾರ್ಯಕ್ರಮನ ಮಾಡ್ತಾ ಇದ್ದೀವಿ. ಇದಕ್ಕೆಲ್ಲ ಯಾರೆಲ್ಲ ಅಸೋಸಿಯೇಟ್ ಆಗಿದ್ದಾರೆ ಅಂದರೆ ಸ್ಮೃತಿ ಸಾಧನ ಹಾಗೂ ಲೆಟ್ಸ್ ವೆಸ್ಟ್ ತ್ರಿಶೂಲ್ ಟ್ರಸ್ಟ್ ಎನ್ ಆರ್ ಫೌಂಡೇಶನ್ ಇವರೆಲ್ಲ ಸೇರಿ ಈ ಒಂದು ಕಾರ್ಯಕ್ರಮವನ್ನು ತೊಗೊಂಡು ಬರ್ತಾ ಇದ್ದಾರೆ. ಅದು ಬಹಳ ಅದ್ಭುತವಾದಂಥ ಕಾರ್ಯಕ್ರಮ. ಯಾಕೆ ಅಂತಂದರೆ ಗೋ ಗ್ರೀನ್ ಅರ್ಥ್ ಅಂತಂದರೆ ನಾವು ಡಿಫ್ರೆಂಟ್ ಫೀಲ್ಡ್ಸಿಂದ ಲೈಕ್ ಜಿಮ್ ಟ್ರೈನರ್ಸ್ ಇರ್ಬೋದು, ಯೋಗ ಟ್ರೈನರ್ಸ್ ಇರ್ಬೋದು, ಅಥವಾ ಫಿಟ್ನೆಸ್ ಫ್ರೀಕ್ ಇರೋಂಥವ್ರು ಇರ್ಬೋದು, ಸೊ ಝುಂಬಾ ಕ್ಲಾಸಸ್ ಈ ಥರ ಎಲ್ಲ ಫಿಟ್ನೆಸ್ ಫ್ರೀಕ್ ಇರೋಂಥವ್ರು, ಮತ್ತು ಸೋಷಿಯಲ್ ಆ್ಯಕ್ಟಿವಿಸ್ಟ್ ಇರ್ಬೋದು. ಸೋಷಿಯಲ್ ಆ್ಯಕ್ಟಿವಿಸ್ಟ್ ಯಾಕೆ ಅಂತಂದರೆ ನಾವು ಪ್ರಾಣಿಗಳು ಹಿಂಸೆ ಮಾಡಬಾರ್ದು, ಕೆಲವೊಬ್ಬರು ಆ ಒಂದು ರೀತಿಯಲ್ಲಿ ಇರ್ತಾರೆ. ಸೊ ಈ ಥರದವ್ರನ್ನೆಲ್ಲ ಬೇರೆ ಬೇರೆ ಡಿಫ್ರೆಂಟ್ ಕ್ಯಾಟಗರೀಸ್ನ ನಾವು ತೊಗೊಂಡು ಅವತ್ತಿನ ದಿವಸ ಅವಾರ್ಡ್ ಮಾಡ್ತಾ ಇದ್ದೀವಿ. ಪರ್ಟಿಕ್ಯುಲರ್ಲಿ ಎಲ್ಲ ನಮ್ಮ ಸಮಾಜಕ್ಕೆ ಒಂದು ಅವೇರ್ನೆಸ್ ಅಂತಂದರೆ ಲೈಕ್ ಪ್ರಾಣಿ ಹಿಂಸೆ, ಮಹಾಹಿಂಸೆ, ಅದರ ಬದಲಾಗಿ ನಾವು ಏನಂತಾರೆ ಹಸಿರು ಸಾತ್ವಿಕ ಆಹಾರದ ಮೂಲಕ ನಾವು ನಮ್ಮ ಜೀವನನ ರೂಪಿಸ್ಕೊಳ್ಬೋದು ಅನ್ನೋ ಒಂದು ಉದ್ದೇಶದಿಂದ, ಒಂದು ಹೊಸ ಕಾನ್ಸೆಪ್ಟಿಂದ ಅವೇರ್ನೆಸ್ ಕಾರ್ಯಕ್ರಮ ಕೂಡ ಮಾಡ್ತಾ ಇದ್ದೀವಿ. ಅವತ್ತೊಂದು ದಿವಸ ಡಿಬೇಟ್ ಕೂಡ ಮಾಡ್ತಾ ಇದ್ದೀವಿ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಯೋಗೇಶ್ ಶಂಕರ್ ನಾರಾಯಣ ಅಂತ, ಚಲನಚಿತ್ರ ನಟ ಹಾಗೂ ರೈಟರ್. ಸೊ ಸ್ಮೃತಿ ಸಾಧನ ಅಂತ ಒಂದು ಆರ್ಗನೈಸೇಷನ್ನು ಗೋ ಗ್ರೀನ್ ಅವಾರ್ಡ್ಸ್ ಅಂತ 26ನೇ ತಾರೀಕು ಮಾಡ್ತಿದ್ದಾರೆ. ಗೋ ಗ್ರೀನ್ ಅವಾರ್ಡ್ಸ್ ಅಂತ ಬಂದ ತಕ್ಷಣ ನಮ್ಮ ತಲೆಯಲ್ಲಿ ಓಡೋದು ಸೇವ್ ಅರ್ತ್, ಪ್ರತಿಯೊಂದು ಒಳ್ಳೆ ವಿಷಯಗಳೇ ಬರ್ತಾಯಿರುತ್ತೆ. ಇಲ್ಲಿ ಒಂದು ಫುಡ್ ಬಂದಿದೆ, ಲೆಟ್ಸ್ ವೆಜ್ ಅಂತ. ಸೊ ಪ್ರೋಟೀನ್ ಫುಡ್ಗೋಸ್ಕರನೇ ಎಷ್ಟೋ ಜನ ಚಿಕನ್ ತಿನ್ನಬೇಕು, ರೆಡ್ ಮೀಟ್ ತಿನ್ನಬೇಕು ಅಂತ ಇವತ್ತವರೆಗೂ ಒಂದು ಬ್ಯಾಡ್ ಥಾಟ್ಸ್ ಇದೆ ಎಷ್ಟೋ ಜನಕ್ಕೆ. ಸೊ ವೆಜ್ಜಲ್ಲೇ ಭಾಳಷ್ಟು ಇದೆ, ಬಟ್ ಅದೇ ಕೆಲವರು ಏನು ಹೇಳ್ತಾರೆ ಅಂದರೆ ಅದು ಬೋರಿಂಗ್ ಅಂತ ಹೇಳ್ತಾರೆ. ಸೊ ಬೋರಿಂಗ್ ಏನಂತಂದರೆ ಎಷ್ಟು ಅಂತ ನಾವು ಗ್ರೀನ್ ವೆಜ್ ತಿನ್ನೋದು, ಪೀಸಸ್ ತಿನ್ನೋದು, ಇಟ್ ಕಾಂಟ್ ಅಂತ. ಬಟ್ ಅದಕ್ಕೋಸ್ಕರ ಲೆಟ್ಸ್ ವೆಜ್ ಅನ್ನೋರು ದೇ ಹ್ಯಾವ್ ಪ್ಲಾನ್ಡ್ ದಟ್ ಇಟ್ಸ್ ಲೈಕ್ ಅ ಮೀಟ್ ಅಂತ. ಮಾಂಸ ಹೇಗಿರುತ್ತೋ ಚಿಕನ್ ಹೇಗಿರುತ್ತೋ ಅದೇ ರೀತಿ ಇವರು ವೆಜ್ಜಲ್ಲಿ ಸೋಯಾ ಅದೆಲ್ಲ ಯೂಸ್ ಮಾಡಿ ಇವ್ರ ಇಂಗ್ರೀಡಿಯೆಂಟ್ಸ್ ಸ್ಪೆಷಲ್ ಇಂಗ್ರೀಡಿಯೆಂಟ್ಸ್ ಹಾಕಿ ಮಾಡಿದ್ದಾರೆ. ಇದನ್ನು ಎವ್ರಿ ನಾನ್ ವೆಜಿಟೇರಿಯನ್ ತಿನ್ನೋರು ಇಟ್ಸ್ ಲೈಕ್ ನಾನ್ ವೆಜಿಟೇರಿಯನ್ ಅಂತಲೇ ಹೇಳ್ಬೋದು, ಬಟ್ ವೆಜ್ ಅವ್ರಿಗೆ ಇಟ್ಸ್ ಅ ಪ್ಯೂರ್ ವೆಜ್, ಈವನ್ ವಿ ಕ್ಯಾನ್ ಎಂಜಾಯ್ ಅನ್ನೋ ಅಂತ ಒಂದು ಥಾಟಲ್ಲಿ ಮಾಡಿದ್ದಾರೆ. ಸೊ ಇವರು ಆರ್ಗನೈಸೇಷನ್ ಅವರು ಸೇರಿ ಗೋ ಗ್ರೀನ್ ಅವಾರ್ಡ್ಸು ಹೋಟೆಲ್ ಇಂಡಸ್ಟ್ರಿ ಅವ್ರಿಗೆ, ಫುಡ್ ಬ್ಲಾಗರ್ಸ್ಗೆ, ಹೂ ಥಿಂಕ್ ನೇಚರ್ ಬೆಳಿಬೇಕು ಅನ್ನೋಂಥ ಥಾಟ್ ಇರೋ ಸೋಷಿಯಲ್ ಆ್ಯಕ್ಟಿವಿಟೀಸ್ಗೆ ಇವರೆಲ್ಲರಿಗೂ ಒಂದು ಅವಾರ್ಡ್ ಶೋ ಮಾಡ್ತಿದ್ದಾರೆ 26ನೇ ತಾರೀಕು. ಈ ಡೀಟೇಲ್ಸ್ ನಿಮಗೆ ಸಿಗುತ್ತೆ ಸ್ಟ್ರಾಲಿಂಗಲ್ಲಿ, ದಯವಿಟ್ಟು ಎಲ್ಲರೂ ಬರಬೇಕು ಅಂತ ಕೇಳ್ತೀನಿ. ಥ್ಯಾಂಕ್ ಯು. ನಮಸ್ತೆ, ನಾನು ಹೇಮಾ ನಿರಂಜನ್. ನನ್ನದೊಂದು ರೆಸ್ಟೋರೆಂಟ್ ಇದೆ ಹಂಗರ್ ಕ್ಯಾಂಪ್ ಅಂತ, ಹಾಗೆಯೇ ನನ್ನದೊಂದು ಇಂಟೀರಿಯರ್ ಡಿಸೈನ್ ಫರ್ಮ್, ಅದು HSR-ಲಿದೆ. ಬೇಸಿಕಲಿ ಇದು ಲೆಟ್ಸ್ ವೆಜ್ ಮತ್ತು ಸ್ಮೃತಿ ಸಾಧನ ಅವರ ಅಸೋಸಿಯೇಷನ್ನಲ್ಲಿ ಒಂದು ಇವೆಂಟ್ ಬರ್ತಾ ಇದೆ 26th ಆಫ್ ಇದು ಈ ಮಂತಲ್ಲಿ. ಈವೆಂಟ್ ಬಂದು ಆಲ್ ಇಂಡಿಯಾ ವೀರಶೈವ ಸೊಸೈಟಿ ಅಂತ, ಅಲ್ಲಿ 4 ಗಂಟೆಗೆ ಇದೆ. ಅದರಲ್ಲಿ ಒಂದು 100-120 ಜನರಿಗೆ, ಅಂದರೆ ಈಗ ಎಕ್ಸಾಂಪಲ್ ಜಿಮ್ ಟ್ರೈನರ್ಸ್ ಆಗಿರ್ಬೋದು, ಸೋಷಿಯಲ್ ಆ್ಯಕ್ಟಿವಿಸ್ಟ್ ಇರ್ಬೋದು, ಯೋಗ ಟೀಚರ್ಸ್ ಇರ್ಬೋದು, ಇಂಥವ್ರುಗಳಿಗೆ ಒಂದು ಅವಾರ್ಡ್ನ, ಯಾಕೆಂದರೆ ನಿಮ್ಗೆ ಗೊತ್ತಿರೋ ಹಾಗೆ ನಮ್ಮ ಭೂಮಿ ಯಾವ ಕಡೆ ಹೋಗ್ತಾ ಇದೆ ಅಂತ. ಸೊ ಇದನ್ನು ತಲೆಯಲ್ಲಿಟ್ಕೊಂಡು ಅವರು ಏನನ್ನು ನಮಗೆ ಸಮಾಜಕ್ಕೆ ಹೇಳ್ತಾ ಇದ್ದಾರೆ ಅಂದರೆ, ಈಗ ನಾನು ವೆಜಿಟೇರಿಯನ್, ಬಟ್ ನನಗೆ ಒಂದು ಯಾವಾಗಲೂ ಹೇಳ್ತಿರುತ್ತೆ ನಾನು ನಾನ್ ವೆಜ್ ತಿನ್ನೋರಷ್ಟು ನನಗೆ ಶಕ್ತಿ ಇಲ್ಲ, ನಾನು ಫಿಟ್ ಇಲ್ಲ ಅಂತ. ಈಗ ಲೆಟ್ಸ್ ವೆಜ್ ಅವ್ರು ಏನು ಮಾಡ್ತಾ ಇದ್ದಾರೆ ಅಂದರೆ ಅದಕ್ಕೇ ರೀಪ್ಲೇಸ್ಮೆಂಟ್, ಎಕ್ಸಾಂಪಲ್ ಅವರು ಸೋಯಾಬೀನ್, ಅಲ್ಸಂದೆ, ಮತ್ತು ಬೈಂಡರ್ಸ್ ಅಂತ ಅವ್ರು ಹೇಳ್ತಾರೆ, ಮತ್ತು ಸೀಸನಿಂಗ್ಸ್ ಯೂಸ್ ಮಾಡಿ ಸೇಮ್ ಆಲ್ಟರ್ನೇಟ್ ಫುಡ್ನ ನಮಗೆ ಕೊಡ್ತಾ ಇದ್ದಾರೆ. ಈಗ ನನಗೆ ಯಾವುದೇ ಗಿಲ್ಟ್ ಇಲ್ಲ, ನಾನು ಪ್ರೋಟೀನ್ ನಾನು ತಿಂತಾ ಇಲ್ಲ, ಸರಿಯಾಗಿರೋ ಫೈಬರ್ ಅಥವಾ ವಿಟಮಿನ್ ನಂಗೆ ಸಿಗ್ತಾ ಇಲ್ಲ ಅನ್ನೋ ಯಾವುದೇ ಗಿಲ್ಟ್ ಇಲ್ಲನೇ. ಈಗ ನಂಗೆ ಸ್ವಲ್ಪ ಸಮಾಧಾನ ತಂದಿದೆ. ನಮಸ್ತೆ, ಐ ಆಮ್ ನಾವು ವಿಶಾಲ್ ಬೇದ್, ಕೋ ಫೌಂಡರ್ ಸಿಇಒ ಎಗ್ರೋಮೆಟಿಕ್ ನ್ಯೂಟ್ರಿ ಫುಡ್ಸ್ ಪ್ರೈವೇಟ್ ಲಿಮಿಟೆಡ್.
we have a product Ledgeways that is plant based and food ivaga tumba jana non veg food tintare but avarge gottu idu this is not good for health not good for environment avaru svalpa kadimi madakinda nodta idare bidakinda nodta idare but they are not getting the right alternate to that so in whole world now people are talking about vegan so vegan means no animal meat no animal dairy so that is called vegan so in Indian alli also ivaga Bangalore alli also svalpa awareness aagta ide in fact Bangalore is called vegan capital of India so idralli illi tumba option available illilla iga Mumbai nalli imagine meats ile Ritesh Deshmukh madidare adu but in our Bangalore there was no good alternate so we have come with plant based food that will taste and texture like meat but pure veg irutte soy protein cow pea protein inda ready agirodu complete hygiene food ide and very easy to cook so idu awareness field madakoskara salpa ngo jothe na award program maartta idini so we are inviting cardiologists and gym trainer fitness yoga food industry people social worker peta people animal lover pet lovers so ellavarge invite maartta idini and we are going to recognize them and admire them so that they promote this veganism nam brand illi yav brand illi but idu animal hinsa should stop not good for health not good for our atmosphere also for example I will just give one example that 90% of the antibiotic produced on the earth idu ella animals ke hogutte vare 8 to 10% manushya ke hogutte so indirectly that 90% antibiotic is also consumed by a human only which is not good at all for health and so many diseases cardiac diseases nu agutte jana avaru gottagalla navu ashton enu tinta illa nanage yake aitu anta but the animal meat is a very big culprit in that and our product will taste like meat but it will be free from bad cholesterol and trans fat with good dietary fibers good protein vitamin and good for type 2 diabetic also so definitely we should go towards vegetarianism so Ledgeways ella vargadalli iruva ella social worker agirabodu activist agirabodu ondu 100 inda 150 award galna navu kodta idivi ಇದಕ್ಕೆ ಸುಮಾರು ಸೆಲೆಬ್ರಿಟೀಸು ಬರ್ತಾ ಇದ್ದಾರೆ ಸೊ 20ನೇ ತಾರೀಕೆ ಲಾಸ್ಟ್ ಡೇಟ್ ಈ ಅವಾರ್ಡ್ಗೆ ಅಪ್ಲಿಕೇಶನ್ ಹಾಕೋದಕ್ಕೆ ಎಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ನೋಡಬೇಕು ಏನಾದರೂ ಫೋನ್ ನಂಬರ್ ಬೇಕಂದರೆ ಫೋನ್ ನಂಬರ್ ಹೇಳ್ಬೋದಾ 9538444472 ಈ ಒಂದು ನಂಬರಿಗೆ ಕಾಲ್ ಮಾಡಿ ತಮ್ಮ ಅಪ್ಲಿಕೇಶನ್ಗಳನ್ನ ತಗೊಬಹುದು ಈ ಇದೇನೋ ಮೊಟ್ಟ ಮೊದಲಾಗಿ ನಾವೇನು ಈ ಕಾರ್ಯಕ್ರಮ ಮಾಡ್ತಾ ಇಲ್ಲ ಸುಮಾರು 5 ವರ್ಷದಿಂದ ಅವಾರ್ಡ್ ಪ್ರೋಗ್ರಾಮ್ಗಳು ಮಾಡ್ಕೊಂಬರ್ತಾ ಇದ್ದೀವಿ ಸಾಧಕರಿಗೆ ಸನ್ಮಾನ ಆಗಿರಬಹುದು ರೂಪಲಾವಣ್ಯ ಅವಾರ್ಡ್ ಇರಬಹುದು ಮತ್ತು ಕೊರೋನಾ ವಾರಿಯರ್ಸು ಸುಮಾರು ಅವಾರ್ಡ್ಗಳು ಬರೀ ಬೆಂಗಳೂರಲ್ಲಿ ಮಾತ್ರ ಅಲ್ಲ ಹಲವಾರು ಕರ್ನಾಟಕದಲ್ಲಿ ಹಲವಾರು ಡಿಸ್ಟಿಕ್ಕಲ್ಲೂ ಮಾಡ್ಕೊಂಬಂದಿದ್ದೀವಿ ಮತ್ತು ಬೇರೆ ಬೇರೆ ಸ್ಟೇಟಲ್ಲೂ ಮಾಡಿದ್ದೀವಿ ಸೊ ಇದೇ 26ನೇ ತಾರೀಕು ಗೋ ಗ್ರೀನ್ ಅರ್ತ್ ಅವಾರ್ಡ್ಗೆ ಸಿಗೋಣ ಬಾಯ್ ಸರ್ ಇದು ಅವಾರ್ಡ್ಗೆ ಫೀಸಸ್ ಏನಾದರೂ ಮಾಡಿದ್ದೀರಾ ಅಥವಾ ಇಲ್ಲ ಈ ಅಪ್ಲಿಕೇಶನ್ ಕೊಡ್ತಾ ಇದ್ದೀರಲ್ಲ ಅದಕ್ಕೆ ಅಪ್ಲಿಕೇಶನ್ ಎಲ್ಲ ಫ್ರೀ ಆಗಿದೆ